ಈಶ್ವರ ಹರೆಯ ಬೆಳಗೋ ಓನೇಸರ ಮಾದೇಶ್ವರ ಮಾದೇಶ್ವರ ಹರೆಯ ಬೆಳಗೋ ಓನೇಸರ ನೀನೆ ಎಲ್ಲ ನಿನ್ನದೆಯೆಲ್ಲ ಮಾದೇಶ್ವರ ನೀನಿಲ್ಲದೆ ಇಲ್ಲಿ ಏನೂ ಇಲ್ಲ ಯೋಗೀಶ್ವರ ಮಾದೇಶ್ವರ ಮಾದೇಶ್ವರ ಹರೆಯ ಬೆಳಗೋ ಕೋನೇಶ್ವರ
ನಿನ್ನೇ ನಂಬಲು ನೀನೇ ಸಲಹುವೆ
ನಾಕ ನೀನೇ ನರಕ ನೀನೇ ಆದಿ ನೀನೇ ಅಂತ್ಯ ನೀನೇ ನಾಕ ನೀನೇ ನರಕ ನೀನೇ ಆದಿ ನೀನೇ ಅಂತ್ಯ ನೀನೇ ಸತ್ಯ ನೀನೇ ನಿತ್ಯ ನೀನೇ ಮಾದೇಶ್ವರ ನೀನಿಲ್ಲದೆ ಇಲ್ಲಿ ಏನೂ ಇಲ್ಲ ಯೋಗೀಶ್ವರ ಮಾದೇಶ್ವರ ಮಾದೇಶ್ವರ ಧರೆಯ ಬೆಳಗೋ ಕೋನೇಶ್ವರ ಹೊರತು ಬೇರೇನಿಲ್ಲ ಭಕುತಿಗೆ ಒಲಿಯೋನು ನೀನೇ ತಂದೆ ಮುಕುತಿಗೆ ಕಾರಣ ನಿನ್ನ ನಾಮ ಒಂದೇ ನೀ ತೋರೋ ಕರುಣೆ ಮುಂದೆ ಬೇರೇನು ಬೇಡವೋ ತಂದೆ ಸ್ವಾಮಿ ನೀ ತೋರೋ ಕರುಣೆ ಮುಂದೆ ಬೇರೇನು ಬೇಡವು ತಂದೆ ಪಾದವನೇ ನಂಬಿರುವೆ ಪಾದವನೇ ನಂಬಿರುವೆ ಕೈಯ ಹಿಡಿದು ಸಲಹೋ ನನ್ನಯ್ಯ ಮಾದೇಶ್ವರ ಮಾದೇಶ್ವರ ಕರೆಯ ಬೆಳಗೋ ಓನೇಶ್ವರ ಮಾದೇಶ್ವರ ಮಾದೇಶ್ವರ ಕರೆಯ ಬೆಳಗೋ ಓನೇಶ್ವರ ನೀನೇ ಎಲ್ಲ ನಿನ್ನದೇ ಎಲ್ಲ ಮಾದೇಶ್ವರ ನೀನಿಲ್ಲದೆ ಇಲ್ಲಿ ಏನೂ ಇಲ್ಲ ಯೋಗೀಶ್ವರ ಮಾದೇಶ್ವರ ಮಾದೇಶ್ವರ ಕರೆಯ ಬೆಳಗೋ ಕೋನೇಶ್ವರ Thank you.
ಮಹಾಶಿವರಾತ್ರಿ ಪೂಜೆ ನಡೆಯೋದ್ರಿಂದ ಮೊದಲನೇ ಯಾಮದ ಪೂಜೆ ರಾತ್ರಿ 6:30 ಎಂಟು ಗಂಟೆ ತನಕ ನಡೆದಿದೆ. ಮಹಾರುದ್ರಾಭಿಷೇಕ ಸೇವೆ ಎಲ್ಲ ನಡೆದಿದೆ. ಮತ್ತು ಈಗ 12 ಎರಡನೇ ಯಾಮದ ಪೂಜೆ ಸೇವೆ ಈಗ ಮುಗಿದಿದೆ. ಈಗ 1 ತನಕ ಮುಗಿದಿದೆ. ಮತ್ತು 3:00 ಯಾಮದ ಪೂಜೆ ಮತ್ತು 4:00 ಯಾಮದ ಪೂಜೆ ನಡೆಯುತ್ತೆ. ಹೀಗೆ ಮಹಾಶಿವರಾತ್ರಿ ದಿನದಂದು 4 ಯಾಮಗಳಲ್ಲಿ ಪೂಜೆ, ವಿಶೇಷವಾಗಿ ಪೂಜೆ, ಅಭಿಷೇಕ, ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ವಿಶೇಷ ಬಿಲ್ವಾರ್ಚನೆ, ಮಹಾರುದ್ರಾಭಿಷೇಕ ಸೇವೆ, ಸಹಸ್ರ ಬಿಲ್ವಾರ್ಚನೆ ಎಲ್ಲ ಸೇವೆಗಳು ನಡೆಯುತ್ತೆ. ಬೆಳಗಿನ ಜಾವ 4 ನಡೀತಕ್ಕಂಥ ಅಭಿಷೇಕ ಮುಗಿದ ನಂತರ ಮಹಾಶಿವರಾತ್ರಿಯ 4 ಯಾಮದ ಜಾವದ ಪೂಜೆ ಮುಗಿದು ಮಹಾಶಿವರಾತ್ರಿಯ ಹಬ್ಬ, ಜಾಗರಣೆ ಉತ್ಸವ ಎಲ್ಲ ಪೂರ್ತಿಯಾಗಿ ಸಮಾಪ್ತಿಗೊಳ್ಳುತ್ತೆ. ಆವಾಗ ಈಗ ಸತತವಾಗಿ 5 ಪಾದಯಾತ್ರಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ತಾಳಬೆಟ್ಟದಿಂದ ಮತ್ತು ಬೇರೆ ಬೇರೆ ಕಡೆಯಿಂದೆಲ್ಲನೂ ಪಾದಯಾತ್ರೆ ಮಾಡ್ಕೊಬಂದು ದರ್ಶನ ಮಾಡಿದ್ದಾರೆ. 100,000 ಜನಗಳು ಆಗಿದ್ದಾರೆ. ಇದುವರೆಗೆ ಸುಮಾರು ಅಂದಾಜಿನ ಪ್ರಕಾರ 5-6 ಜನ ದರ್ಶನ ಮಾಡಿದ್ದಾರೆ ಅಂತ ಒಂದು ಅಂದಾಜಿನ ಪ್ರಕಾರ ಇದೆ, ಮಾಹಿತಿ ಇದೆ.
ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮುದ್ದು ಮರಿದೇವನಿಗೆ ಮೊಗ್ಗಿನಾರತಿ, ಮುದ್ದು ಮರಿದೇವನಿಗೆ ಮೊಗ್ಗಿನಾರತಿ. ಎಲ್ಲ ದೇವರ ಪಾದಕ್ಕೆ ಮುತ್ತಿನಾರತಿ, ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ದೇಶದ ಅಯ್ಯಗೆ ಮಂಗಳಾರತಿ, ಕುಂತೂರ ಶರಣರಿಗೆ ದೀಪದಾರತಿ. ಉತ್ತರ ದೇಶದ ಅಯ್ಯಗೆ ಮಂಗಳಾರತಿ, ಕುಂತೂರ ಶರಣರಿಗೆ ದೀಪದಾರತಿ. ಮೂಡಾರ ಮಲೆ ಒಡೆಯಗೆ ಮೊಗ್ಗಿನಾರತಿ, ಮೂಡಾರ ಮಲೆ ಒಡೆಯಗೆ ಮೊಗ್ಗಿನಾರತಿ. ಸರಗೂರ ಶರಣರಿಗೆ ಮುತ್ತಿನಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ರುದ್ರನಿಗೆ ಮಂಗಳಾರತಿ, ಬ್ಯಾಳರ ಕಣ್ಣಪ್ಪನಿಗೆ ದೀಪದಾರತಿ. ಭದ್ರಕಾಳಿ ರುದ್ರನಿಗೆ ಮಂಗಳಾರತಿ, ಬ್ಯಾಳರ ಕಣ್ಣಪ್ಪನಿಗೆ ದೀಪದಾರತಿ. ಭೂಮಿ ಗುರು ಬಸವಣ್ಣಗೆ ಮೊಗ್ಗಿನಾರತಿ, ಭೂಮಿ ಗುರು ಬಸವಣ್ಣಗೆ ಮೊಗ್ಗಿನಾರತಿ. ನಂಜನಗೂಡ ನಂಜುಂಡಗೆ ಮುತ್ತಿನಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಗಿರಿ ಭೈರವಗೆ ಮಂಗಳಾರತಿ, ಮಂಟೇಲಿಂಗನ ಪಾದಕ್ಕೆ ದೀಪದಾರತಿ. ಚುಂಚನಗಿರಿ ಭೈರವಗೆ ಮಂಗಳಾರತಿ, ಮಂಟೇಲಿಂಗನ ಪಾದಕ್ಕೆ ದೀಪದಾರತಿ. ಬೆಟ್ಟದ ಚಾಮುಂಡವಗೆ ಮೊಗ್ಗಿನಾರತಿ, ಬೆಟ್ಟದ ಚಾಮುಂಡವಗೆ ಮೊಗ್ಗಿನಾರತಿ. ಆದಿಲಿಂಗಯ್ಯನಿಗೆ ಮುತ್ತಿನಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮಾದಪ್ಪನ ಪಾದಕ್ಕೆ ಮಂಗಳಾರತಿ, ಅಂಗನ ಯಾರೆಲ್ಲ ಬೆಳಗಿ ದೀಪದಾರತಿ. ಮುದ್ದು ಮರಿದೇವನಿಗೆ ಮೊಗ್ಗಿನಾರತಿ. ಪ್ರಯುಕ್ತ ವಿಶೇಷ ಪೂಜೆಗಳಿರೋದ್ರಿಂದ ದರ್ಶನಕ್ಕೆ ಕೆಲವು ಸಾರಿ
ದೇವಸ್ಥಾನದ ಪೂಜಾ ಪುರಸ್ಕಾರಕ್ಕೋಸ್ಕರ ತಡ ಆಗುತ್ತೆ. ಆಗ ಆ ಟೈಮ್ನಲ್ಲಿ ಈ ಥರದ ಜನಗಳ ಸರದಿ ಸಾಲ ಜಾಸ್ತಿ ಆಗುತ್ತೆ. ಹಾಗೆ ಜನಗಳಿಗೂ ಸಹ ಕನ್ನಡದಲ್ಲಿ ಅನುಕೂಲ ಇಲ್ಲದಿರುವಂಥ ಕಾರಣ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅವ್ರು ನಿಂತಿರೋ ಸಾಲುಗಳಲ್ಲಿ ಸಹ ನೀವು ನೋಡ್ತಾ ಇರ್ಬೋದು, ಅವ್ರು ನಡೆದಿರೋಂಥ ಸಾಲುಗಳಲ್ಲಿ ಸಹ ನಿಂತ್ಕೊಳ್ಳೋದಕ್ಕೂ ಸಹ ಜಾಗ ಇಲ್ದಿರೋದು ನಿಲ್ಸಿಲ್ಲಿ. ಆದರೆ ಸರದಿ ಸಾಲು ಸುಮಾರು 4-5 ಗಂಟೆಗಳ ಕಾಲ ಸರದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಆದರೂ ಸಹ ಯಾವುದೇ ಥರದ ಬೇಜಾರಿಲ್ಲದೆ ಆ ಮಾದಪ್ಪನ ದರ್ಶನ ಮಾಡಬೇಕು ಅನ್ನೋದು ಅವರ ಮಹಾ ಆಕಾಂಕ್ಷೆ ಇದೆ. ಹಾಗೂ ಇವತ್ತು ವಿಶೇಷವಾಗಿ ಮಲೆ ಮಹದೇಶ್ವರ ದೇವಸ್ಥಾನ ದರ್ಶನ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಸಿದ್ಧಿಸುವಂಥ ಕಾರ್ಯಗಳು ಅವರಿಗೆ ಲಭಿಸುತ್ತೆ ಅಂತ ಇಂದಿನಿಂದ ನಡೆದು ಬಂದಿರುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ಇಲ್ಲಿಗೆ ಸಾವಿರಾರು ಜನ ಎಲ್ಲ ಜಿಲ್ಲೆಗಳಿಂದ ಸುಮಾರು ಜಿಲ್ಲೆಗಳಿಂದ ಲಕ್ಷಾಂತರ ಮಂದಿ ಬಂದು ಈ ದೇವರ ದರ್ಶನ ಪಡೆಯೋದಕ್ಕೆ ಇಷ್ಟಪಡ್ತಾರೆ. ಹಾಗೂ ಈ ದರ್ಶನ ಅದೇ ಥರ ಬೆಳಗಿನ ಜಾವ ನಾಳೆನೂ ಸಹ ಇರುತ್ತೆ. ಹಾಗೂ ನಾಳಿದ್ದು ಸಹ ಇಲ್ಲಿ ವಿಶೇಷ ದೊಡ್ಡ ತೇರು ಅಮಾವಾಸ್ಯೆ ಪ್ರಯುಕ್ತ ದೊಡ್ಡ ತೇರು ಸಹ ನಡೆಯುತ್ತೆ. ಅವಾಗಲೂ ಸಹ ಲಕ್ಷಾಂತರ ಮಂದಿ ಸೇರುವ ಕಾರ್ಯಕ್ರಮ ಇರುತ್ತೆ. ಹಾಗೆ ಈಗ ಮತ್ತೆ ಕೆಲವರು ನಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ಕೆಲವರು ಇದ್ದಾರೆ. ಅವರು ಎಷ್ಟು ಮತ್ತೆ ಬಂದರು ಮತ್ತು ಯಾವ ಊರಿಂದ ಬಂದಿದ್ದಾರೆ, ಅವ್ರ ದರ್ಶನ ಆಯ್ತಾ ಇಲ್ವಾ ಅಂತ ಕೇಳೋಣ ಬನ್ನಿ. ಓಕೆ, ಈಗ ಮಹದೇಶ್ವರ ದರ್ಶನ ಆಗಿಲ್ಲ, ಅವರು ಸಹ ಇಲ್ಲಿ ಯಾವಾಗ ಬಂದರು ಮತ್ತು ಯಾಕೆ ಲೇಟ್ ಆಗಿದೆ ಅಂತ ಕೇಳೋಣ ಬನ್ನಿ. ದರ್ಶನ ಆಗಬೇಕು ಅಂದರೆ ಸುಮಾರು 1 ಗಂಟೆ ಮತ್ತು 2 ಗಂಟೆ ಆದರೂ ಆಗ್ಬೋದು, ತಡರಾತ್ರಿ 2 ಗಂಟೆ ಆದರೂ ಆಗ್ಬೋದು. ಮತ್ತೆ 4 ಗಂಟೆಗೆ ಮಹಾದೇಶ್ವರ ಸ್ವಾಮಿಯವರ ಮಹಾಭಿಷೇಕ ಮತ್ತು ಮಸ್ತಾಭಿಷೇಕ ಇರುವುದರಿಂದ ಮತ್ತೆ ಭಾಗ ಪೂಜಾ ಪುರಸ್ಕಾರದಿಂದ ತಡ ಆಗ್ಬೋದು. ಅದರಿಂದ ಇವರಿಗೆ ದರ್ಶನ ಆಗ್ಬೋದು, ಬೆಳಗಿನ ಜಾವ ಆದರೂ ಆಗ್ಬೋದು. ಆದರೂ ಪರವಾಗಿಲ್ಲ, ಜನ ನಿಂತಲ್ಲಿ ಸರದಿ ಸಾಲಿನಲ್ಲಿ ದರ್ಶನ ಪಡೆಯೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ದರ್ಶನಕ್ಕೆ ಎಷ್ಟೊತ್ತು ನಿಂತ್ಕೊಂಡ್ರೆ ಈಗ ಬೆಳಗಿನ ಜಾವ ಆಗಲ್ಲ ಅಂತಾರೆ, ಪರವಾಗಿಲ್ಲ
ಆದ್ರೆ ಮಾದಪ್ಪನ ದರ್ಶನ ಮಾಡ್ಲೇಬೇಕು, ಬಂದಿದ್ದೀವಿ ಮಾಡ್ಕೊಂಡು ಶಿವರಾತ್ರಿ ವಿಶೇಷ. ಓಕೆ, ಬೆಂಗಳೂರಿಂದ ಬಂದಿದ್ದೀವಿ, 8 ಅವರ್ ನಿಂತಿದ್ದೀವಿ, ಇನ್ನ ಮೂವ್ ಆಗಿಲ್ಲ ಅಲ್ಲಿ. ಎಲ್ಲ ಬೇಜಾರಾಗ್ತಾ ಇದೆಯಾ? ಇಲ್ಲ, ಇನ್ನು ತುಂಬಾ ಬೇಜಾರು. ಅಲ್ಲ, ದರ್ಶನ ಮಾಡ್ಬೇಕು, ಬೆಳಗಿನ ಜಾವ ಆದ್ರೂ ಆಗ್ಬೋದು, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ನೋಡ್ಬೇಕು, ಏನ್ ಮಾಡಕ್ಕಾಗಲ್ಲ, ಶಿವರಾತ್ರಿ ದಿನ ಬಂದಿದ್ದೀವಿ, ಅದಕ್ಕೋಸ್ಕರ ನೋಡ್ಲಿಕ್ಕೆ. ಓಕೆ, ನಟರಾಜ್ ಅಂತ, ನಾವು ಬೆಂಗಳೂರಿಂದ ಬಂದ್ವಿ ಸರ್. ಓಕೆ, ಬಂದ್ರೆ ನೀವು ಇಲ್ಲಿ ದರ್ಶನ, ನಾವು ಇಲ್ಲಿ ಪ್ರವೇಶಕ್ಕೆ ಬಂದಾಗ ಸಾಯಂಕಾಲ 5 ಗಂಟೆ ಆಯ್ತು. 5 ಗಂಟೆಯಿಂದ ದರ್ಶನ ದರ್ಶನ. ಆದರೆ ಕ್ಯೂ ಸಿಸ್ಟಮ್ ಸ್ವಲ್ಪ ದಯವಿಟ್ಟು ಅಭಿಷೇಕ ನಡೆದಾರಂತ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕ್ಯೂ ಸಿಸ್ಟಮ್ ಸ್ವಲ್ಪ ಸಿಸ್ಟಮ್ ಮಾಡ್ತಾ ಇದೆ, ಅದು ಕಂಬಿ ಎಲ್ಲ ಕಟ್ಬಿಟ್ಟು ಮಾಡಿದೆ. ಸ್ವಲ್ಪ ದೇವರು ಒಳಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಮುದ್ರೆಯಲ್ಲಿ ಇದೊಂದೇ ಸರ್ ಮಾದಪ್ಪನ ಬಿಡ್ತಾನೆ. ಪ್ರಾಧಿಕಾರದವ್ರು ಅಂತ ಮಾಡಿದವ್ರು ಏನ್ ಪ್ರಯತ್ನ ಪ್ರಾಧಿಕಾರದವ್ರು ಅಂತ, ಈ ಜನಗಳ ಕಷ್ಟ ನೋಡಿದ್ರೆ, ಗಲಾಟೆ ನೋಡಿದ್ರೆ, ಇಲ್ಲಿ ಜಗಳ ಆಯ್ತು, ಈಗ ಏನ್ ಪ್ರಯತ್ನ, ಏನು ಉಪಯೋಗ ಇಲ್ಲ. ಮಾದಪ್ಪ ದರ್ಶನ ಮಾಡೋದಕ್ಕೆ ಏನು ಉಪಯೋಗ ಇಲ್ಲ. ಕೋಟಿ ಕೋಟಿ ಆದಾಯ ಬರ್ತದಲ್ಲ, ಇದನ್ನೇನು ಅಲ್ಲ, ಕೋಟಿ ಕೋಟಿ ಆದಾಯ ಬರ್ತದ, ಏನು ಮಾಡಕ್ಕೆ ಯೋಗ್ಯತೆ ಇಲ್ಲ. ಓಡಾಡ್ತಾ ಇಲ್ಲ ಇಲ್ಲಿ, ಒಂದು ಹೊಡೆದಾಡ್ತೀನಿ ಈಗ. ಈ ಮಗು ಎತ್ತ ನನ್ನ ಮುದ್ದೆ ಹೆಂಗ್ ಇರ್ಬಲ್ಲ, ನನಗೆ ಹೆಚ್ಚಿನ ಮೇಲೆ ಪರವಾಗಿಲ್ಲ, ಮಗು ಬರ್ತದ ಪುನಃ ನನ್ನ ಕೈಗೆ. ಕೋಟಿ ಆದಾಯ ಬರ್ತದ ಇವ್ರಿಗೆ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ವ, ಲೈನ್ಸ್ ಮಾಡೋಕ್ಕಾಗಿಲ್ವ, ಗಳ ಹೊಂದಾಗಿಲ್ಲ ಇವ್ರಿಗೆ. ಇವ್ರಿಗೆ ಕಮ್ಮಿ ಆದಾಯ ಇದೆಯಾ? ಒಬ್ಬರು ಡಿಪಾರ್ಟ್ಮೆಂಟ್ ನೋಡಿ ಸುತ್ತ ಸುತ್ತಾಕೊಳ್ಳಿ ಅಲ್ವಾ. ಈಗ ಮತ್ತೊಬ್ಬರು ಎತ್ತ ಹೆಂಗೆ ಹೋಗೋದು ನಾವು? ಆಮೇಲೆ ನಾವು ಇನ್ನು ಮುಂದೆ ಹೋಗ್ತಾ ಇದ್ದಾರೆ ರೈಲಲ್ಲಿ, ನಾವು ಇಲ್ಲಿ ಆಗಿರೋ ಈಗ ಬಂದ್ರೆ ಪೊಲೀಸರು ನಮ್ಮ ಮಾತೆ ಅಲ್ಲಿಂದ ಬರಬೇಕಾಗ್ತದೆ. ನಾವು ಅಲ್ಲಿಂದ ಜೊತೆಗೆ ಬರ್ತಾ ಇರೋದು, ಮಗುವತ್ತು ಮಧ್ಯದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಮಾಡಬೇಕಾ ಕರೆಕ್ಟಾಗಿ? ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಮ್ಮ ಯೋಗ್ಯತೆಗೆ ಏನಾಗುತ್ತೆ? ಎಷ್ಟು ಬಂದ್ರೆ ಆದಾಯ ಏನು ಪ್ರಯೋಜನ? ಫಸ್ಟು ಮ್ಯಾನೇಜ್ಮೆಂಟ್ ಮಾಡಬೇಕು. ಇದನ್ನೆಲ್ಲ ಕ್ಲೀನಾಗಿ ಗಳಗೊಂಡಿಟ್ಟು ಅದಕ್ಕೆಲ್ಲ ಲೈನ್ ಮಾಡಿ ಅವ್ನು ಒನ್ ಬೈ ಒನ್ ಒಬ್ಬೊಬ್ಬರೇ ಹೋಗ್ಬೇಕು, ಸಿಂಗಲ್ ಲೈನ್ ಹೋಗ್ಬೇಕು. ಇದೆಲ್ಲ ಮೂರು ಮೂರು ಲೈನ್ ನಾಲ್ಕು ನಾಲ್ಕು ಲೈನ್ ನಿಂತಿದೆ ನೋಡಿ. ಏನು ಮೊಬೈಲ್ ಇಡ್ತದ ಕೊಡ್ತದೆ, ಮಕ್ಕಳ ಮೇಲೆ ಕೊಟ್ಕೊಂಡು ಏನು ಮಾಡೋದು? ತಪ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳಲ್ಲಿ ನುಗ್ಗರು ಎಲ್ಲ ಉಂಟಾಯ್ತಾರೆ. ನಿಮ್ಮ ಮಗು ಎತ್ತ ನನ್ನ ಮಧ್ಯೆ ನಿಂತ್ಕೊಳಕ್ಕಾಗಲ್ಲ, ಇಲ್ಲಿ ನಿಂತಾರೆ ಪೊಲೀಸ್ ಕಟ್ಟಿಡ್ರೆ ಆಚೆ ತಳ್ತಾರೆ. ನೀವಲ್ಲಿ ನೋಡ್ಕೊಳ್ಳಪ್ಪ ಹೇಗೆ
ಅಲಂಕಾರ ಎಲ್ಲ ನೋಡಿ ಈಗ ಖುಷಿ ಇದೆ, ಜನ ಎಲ್ಲ ನೋಡಿ ಖುಷಿ ಆಗಿದೆ. ಹೇ ಮಾದಪ್ಪ, ಹೇ ಮಾದಪ್ಪ, ಹೇ ಮಾದಪ್ಪ.